ಎಲ್ಲ ದೇವ ಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕರ್ತನಿಗಾಗಿ ಕಾದಿರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 37:7 ವಚನ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ನೋಡ್ರಿ, ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಾದವೆ, ನಾವು ದೇವ ಸನ್ನಿಧಿಯಲ್ಲಿ, ದೇವ ಸಮ್ಮುಖದಲ್ಲಿ ಶಾಂತವಾಗಿ ಕಾದಿರಬೇಕಂತೆ. ಕರ್ತನ ಪಾದಗಳು ಸುಂದರವಾದವುಗಳು. ಆತನ ಪಾದ ಸಮ್ಮುಖದಲ್ಲಿ ನಾವು ಕಾದಿರುವಾಗ ನಮ್ಮ ಜೀವಿತದಲ್ಲಿ ದೈವಿಕವಾದ ಪ್ರಸನ್ನತೆಯನ್ನು ನಾವು ಅನುಭವಿಸಬಹುದು. ನೋಡ್ರಿ, ಕಲ್ವಾರಿಯ ಪ್ರೀತಿಯು ನದಿಯಂತೆ ಆತ್ಮದಲ್ಲಿ ಸಂತೋಷಿಸುವಂತೆ ಮಾಡುವಂಥದ್ದಾಗಿದೆ. ಆತನ ಪಾದ ಸನ್ನಿಧಿಯಲ್ಲಿ ನಾವು ಕಾದಿರುವಾಗ, ಓ ಸ್ತೋತ್ರ, ಆ ಸಮಯ ದೇವರು ನಮಗೆ ಸಮಾಧಾನ ಸಂತೋಷವನ್ನು ತರುವಂಥ ಸಮಯವಾಗಿರುತ್ತದೆ. ಪರಿಶುದ್ಧರಾದ ಭಕ್ತಿಯ ಜನರು ಆತನ ಪಾದ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ಆತನ ಪಾದದಲ್ಲೇ ಯಾವಾಗಲೂ ಕಾದಿರುತ್ತಿದ್ದರು. ಮಾರ್ಥಳ ಸಹೋದರಿಯಾದ ಮರಿಯಳು ಆತನ ವಾಕ್ಯಗಳನ್ನು ಆತನ ಪಾದದ ಬಳಿಯಲ್ಲಿ ಕುಳಿತು ಆಸಕ್ತಿಯಿಂದ ಕೇಳುತ್ತಿದ್ದಳು. ಇದರಿಂದ ಅವಳು ತನ್ನಿಂದ ತೆಗೆಯಲ್ಪಡದೆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆಂಬುದಾಗಿ ಯೇಸುಸ್ವಾಮಿ ಸಾಕ್ಷಿ ಹೇಳಿದರು. ನೋಡ್ರಿ, ಜಾನ್ ವೆಸ್ಲಿಯವರು ಪ್ರತಿದಿನ 2 ಕಾಲ ದೇವರ ಪಾದ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಇದ್ದರಂತೆ. ಮಾರ್ಟಿನ್ ಲೂಥರ್ ಅವರು 2-3 ಪ್ರಾರ್ಥಿಸಿ ದೇವರಿಂದ ಆಲೋಚನೆಗಳನ್ನು ಹೊಂದಿಕೊಳ್ಳುತ್ತಿದ್ದರಂತೆ. ದೇವರ ಪ್ರಸನ್ನತೆ ಚಿತ್ತವನ್ನು ತಿಳಿದುಕೊಳ್ಳಲು ಆ ಸಮಯ ಅವರಿಗೆ ಬಹಳ ಪ್ರಯೋಜನಕರವಾಗಿ ಮಾರ್ಪಡುತ್ತಾ ಇತ್ತಂತೆ. ಒಬ್ಬ ಭಕ್ತರು ಹೀಗೆ ಹೇಳಿದ್ದಾರೆ, ಒಂದು ದಿನ ನಾನು ದೇವ ಪಾದ ಸಮ್ಮುಖದಲ್ಲಿ ಕಳೆಯದೇ ಹೋದರೆ ಆತ್ಮೀಕ ಬಲವನ್ನು ಕಳೆದುಕೊಂಡು ಬರಿದಾಗಿ ಹೋಗುತ್ತೇನೆ. 2 ನಂತರ ನಾನು ಕರ್ತನ ಸಮ್ಮುಖದಲ್ಲಿ ಕಳೆಯದೇ ಇದ್ದರೆ ಅದು ನನ್ನ ಕುಟುಂಬದವರು ತಿಳಿದುಕೊಂಡು ಬಿಡುತ್ತಾ ಇದ್ದರು ಎಂಬುದಾಗಿ ಹೇಳಿದ್ದಾರೆ. ನೋಡ್ರಿ, ಒಂದು ದಿನಕ್ಕೆ ದೇವರು ನಮಗೆ 24 ಕೊಟ್ಟಿದ್ದಾರೆ. ಅದರಲ್ಲಿ ದಶಮ ಭಾಗ ದೇವರಿಗೆ ಕೊಡಬೇಕಂದ್ರೆ ಹೊಸತ್ರ 2:24 ದೇವರಿಗೆ ಕೊಡಬೇಕಾಗತ್ತೆ. ನೋಡ್ರಿ, ಹಾಗಾದರೆ ನಾವು ದೇವ ಸಮ್ಮುಖದಲ್ಲಿ ಕಾಯುವುದನ್ನು ಕಲಿಯಬೇಕು. ಕೆಲವರಿಗೆ ಬಸ್ ಸ್ಟ್ಯಾಂಡಲ್ಲಿ ಕಾಯುವುದು ಗೊತ್ತಿದೆ, ಕೆಲವರು ಟ್ರೈನ್ಗಾಗಿ ಕಾಯುವುದು ಗೊತ್ತಿದೆ, ಹೊಸತ್ರ ಕೆಲವರು ಸ್ಕೂಲ್ ಮುಂದೆ ಕಾಯುವುದು ಗೊತ್ತಿದೆ, ಆದರೆ ದೇವ ಸಮ್ಮುಖದಲ್ಲಿ ಕಾಯುವುದು ಗೊತ್ತಿಲ್ಲ. ಆದರೆ ದೇವರು ಇವತ್ತು ಹೇಳುತ್ತಾದರೆ, ಮಗನೇ, ಮಗಳೇ, ನನ್ನ ಸಮ್ಮುಖದಲ್ಲಿ ಕಾದಿರೋ, ನನ್ನ ಸಮ್ಮುಖದಲ್ಲಿ ಕಾದಿರುವಾಗ ನಾನು ನೂತನವಾದ ಕೃಪೆಯನ್ನು ಕೊಡುವೆನು, ನೂತನವಾದ ಬಲವನ್ನು ಕೊಡುವೆನು, ನೂತನವಾದ ಆಶೀರ್ವಾದವನ್ನು ನಾನು ನಿನಗೆ ಕೊಡುವೆನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನೋಡ್ರಿ, ಅನೇಕ ಭಕ್ತರನ್ನು ನೋಡ್ರಿ, ಅಬ್ರಾಹಮನು ಬೆಳಗಿನ ಸಮಯದಲ್ಲೇ ಎದ್ದು ಪ್ರಾರ್ಥಿಸುತ್ತಾ ಇದ್ದ. ಯಾಕೋಬನ ಅನುಭವನ ಹಾಗೇ ಆಗಿತ್ತು. ಮೋಶೆಯ ಉನ್ನತಿಗೆ ಅವನು ಸಹ ಮುಂಜಾನೆ ವೇಳೆಯಲ್ಲಿ ದೇವ ಸಮ್ಮುಖದಲ್ಲಿ ಬರುತ್ತಾ ಇದ್ದ. ಪ್ರೀತಿಯುಳ್ಳ ದೇವ ಜನರೇ, ನಾವು ಸಹ ಕಾದಿದ್ದು ಪ್ರಾರ್ಥಿಸೋಣ. ಹೌ ಸ್ತೋತ್ರ, ಆ ರೀತಿ ಕಾದಿದ್ದು ಪ್ರಾರ್ಥಿಸುವಾಗ ಅದ್ಭುತ ನಮ್ಮ ಜೀವಿತದಲ್ಲಿ ಸಂಭವಿಸುತ್ತದೆ. 1 ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ನಿಮ್ಮ ಸಮ್ಮುಖದಲ್ಲಿ ಕಾದಿರುವುದನ್ನು ಕಲಿಸಿಕೊಡ್ರೆ. ನಿಮ್ಮ ಸಮ್ಮುಖದಲ್ಲಿ ನಾನು ಕಾದಿರಬೇಕು, ಕಾದಿದ್ದು ನಿಮ್ಮ ದೈವಿಕವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಈ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಯೆಹೋವನ ಸಮ್ಮುಖದಲ್ಲಿ ಶಾಂತವಾಗಿ ಕಾದಿರುವುದೇ ನಿಮ್ಮ ಬಲ ಎಂಬುದಾಗಿ ಹೇಳಿದ್ದೀರಲ್ಲ ಸ್ವಾಮಿ. ನಿಮ್ಮ ಸಮ್ಮುಖದಲ್ಲಿ ಕಾಯುವಂಥ ಅನುಭವವನ್ನು ಕೊಡ್ರೆ, ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸುವಂಥ ಅನುಭವಗಳನ್ನು ಕೊಡ್ರೆ. ಎಷ್ಟೋ ಜನರು ಇಕ್ಕಟ್ಟಲ್ಲಿ, ಬಾಧೆಯಲ್ಲಿ, ಸಮಸ್ಯೆಯಲ್ಲಿ ಇದ್ದಾರೆ. ಅವುಗಳು ಬರುವಾಗ ಮನುಷ್ಯರ ಹತ್ರ ಹೋಗದೆ ದೇವರೇ, ನಿನ್ನ ಬಳಿಗೆ ಬಂದು, ನಿನ್ನ ಹತ್ತಿರ ಬಂದು ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳಲು ನಿನ್ನ ಮಕ್ಕಳಿಗೆ ಸಹಾಯ ಮಾಡ್ರಿ. ಈ ನೂತನವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ಜಯವನ್ನು ಕೊಟ್ಟು, ಬಿಡುಗಡೆಯನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸ್ರಿ. ಅವರು ಮಾಡುವ ಎಲ್ಲ ಕೈ ಪ್ರಯಾಸಗಳು, ಕೆಲಸಗಳು ನಿನ್ನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್.
ಹಾಗಾದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವ ಸಮ್ಮುಖದಲ್ಲಿ ಕಾದಿರೋಣ. ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.